ದಿವಸ ವೆಕೇಶನ್ಗೆ ಅಂತ ಹೋಗ್ಬಿಟ್ಟು ಒಂದೇ ವಾರದಲ್ಲಿ ವಾಪಸ್ ಬಂದ್ಬಿಟ್ಟಿದ್ದೀರಾ? ನಂಗೆ ಚೆನ್ನಾಗಿ ಗೊತ್ತು, ಈ ನ್ಯೂಟ್ರಿಷನ್ ಫುಡ್ ಸ್ಪೆಷಲಿಸ್ಟ್ ಆಫ್ ಇಂಡಿಯಾ ಒಬ್ಬ ದಂಡಪಿಂಡ ಮ್ಯಾಡ್ ಫೆಲೋ. ಈ ಎಸ್ ಕುಮಾರ್ನ ನೋಡದೆ ನಿಮ್ ಕೈಲಿ ಇರಕ್ ಆಗೋದಿಲ್ಲ ಅಂತ. ಹೇಳೋಡಿ, ಈ ಹಾಸ್ಪಿಟಲ್ ಅಲ್ಲಿ ಎಷ್ಟೋ ಜನ ಡಾಕ್ಟರ್ಸ್ ಇದ್ದಾರೆ, ಅದ್ರಲ್ಲಿ ಹಲವರಿಗೆ ಮದುವೆ ಆಗಿದೆ, ಕೆಲವರಿಗೆ ಮದುವೆ ಆಗಿಲ್ಲ. ಮದುವೆ ಆಗದೆ ಇರೋ ಕೆಲವೇ ಕೆಲವು ಡಾಕ್ಟರ್ಸ್ ಅಲ್ಲಿ ನಾನೊಬ್ಬನೇ. ಕೆಲ್ಸಕ್ಕೆ ಬಾರ್ದ ನೀವಾ? ನೋ, ಮಾಯಾ, ನೀವಿಂಗೆ ನಗ್ತಾ ನಗ್ತಾನೆ ನನ್ನ ಹಿಂದೆ ಬೆಳೆಸ್ಕೊಂಡ್ರಿ. ಇಲ್ಲೋಡಿ, ಈ ಹಾಸ್ಪಿಟಲ್ ಇರೋ ಅಷ್ಟು ಜನ ಗಂಡಸರಲ್ಲಿ ನಾನೊಬ್ಬನೇ ಸ್ಮಾರ್ಟ್ ಆಗಿ ಚೆನ್ನಾಗಿ ಬ್ರಿಲಿಯಂಟ್ ಆಗಿ ಪರ್ಸನಾಲಿಟಿ ಆಗಿರೋ ಡಾಕ್ಟರ್. ಆಕ್ಚುಲಿ ನಾನು ಅಂದಕ್ಕೂ ನನ್ನ ಬುದ್ಧಿಗೂ ನಾನು ಪ್ಲಾಟ್ಫಾರ್ಮ್ ಮೇಲೆ ಕೂತ್ಕೊಂಡು ಭಿಕ್ಷೆ ಬೇಡಬೇಕು. ಯಾಕೆ ಪ್ರಾಣದಿಂದ ಸಾಯ್ತಿರೋ ಸ್ಟೂಪಿಡ್ ಮೈಂಡ್ ಫೆಲೋಸ್? ಬಡ್ಡಿ ಮಕ್ಕಳು ಹೊಟ್ಟೆ ಕಿಚ್ಚು. ಮಾಯಾ ಮಾಯಾ, ಪ್ಲೀಸ್ ವೇಟ್, ಐ ವಾಂಟ್ ಟು ಟೆಲ್ ಮೈ ಫುಲ್ ಫೀಲಿಂಗ್ಸ್, ಓನ್ಲಿ ಕ್ವಾರ್ಟರ್ ಓವರ್. ಪ್ಲೀಸ್ ವೇಟ್, ಪ್ಲೀಸ್ ವೇಟ್. ಮಾಯಾ ಮಾಯಾ, ಹೌದು, ತುಂಬಾ ಟೈಮ್ ಇಂದ ಹಿಂದೆ ಏನೋ ಬಚ್ಚಿಟ್ಟಿದ್ದೀರಲ್ಲ, ಏನದು? ಹೆಂಗ ಹೇಳಿ, ಅದನ್ನ ಹೇಳಕ್ ಆಗೋದಿಲ್ಲ, ನೀವೇ ಫೀಲ್ ಮಾಡಬೇಕು. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್, ಪ್ಲೀಸ್ ಕಮ್. ಲಿಸನ್, ಎಕ್ಸ್ಕ್ಯೂಸ್ ಮೀ, ಮೇ ಐ ಕಮ್ ಇನ್? ಹಾಯ್, ಐ ಮಾಯಾ. ಡಾಕ್ಟರ್ ಮಂಜುನಾಥ್ ನಿಮ್ ಸಹಾಯ ಮಾಡಕ್ ಕಳ್ಸಿದ್ದಾರೆ. ಸಹಾಯ? ಯಾವ ಸಹಾಯ? ಏನ್ ಸಹಾಯ? ಈ ಹಾಸ್ಪಿಟಲ್ ನಡೀತಿರೋ ಕ್ರೂರ ಕೆಲಸಗಳನ್ನ ನಾನು ಕಂಡಿಡಿಬಾರ್ದು ಅಂತ ನಿಮ್ಮಂತ ಹುಡುಗಿರನ್ನ ಕಳಿಸಿ ನನ್ನ ಮೈಮರ್ಸಕ್ಕೆ ಟ್ರೈ ಮಾಡ್ತಾ ಇದ್ದಾರಾ? ನನಗೆ ಯಾವ ಅಸ್ಟೆಂಟ್ಸು ಬೇಕಾಗಿಲ್ಲ, ಆ ಥರ ಅಸ್ಟೆಂಟ್ಸ್ ಬೇಕಿದ್ರೆ ನನ್ನ ಡಿಪಾರ್ಟ್ಮೆಂಟಿಂದ ನಾನೇ ಕರ್ಸ್ಕೊಂತೀನಿ. ಅರುಣ್, ಮಿಸ್ಟರ್ ಅರುಣ್, ಎದ್ದೇಳಿ. ಏನಾಗಿದೆ ನಿಮ್ಗೆ? ಯಾಕೆ ಇಷ್ಟೊತ್ತವರೆಗೂ ಮಲಗಿದ್ದೀರಾ? ಟೈಮ್ ಎಷ್ಟಾಯ್ತು ಗೊತ್ತಾ? ಇಟ್ಸ್ 10 o'clock. ವಾಟ್, 10 ಗಂಟೆನ? ಓ ಮೈ ಗಾಡ್, ನಿನ್ನೆ ರಾತ್ರಿ ಹಾಲು ಕುಡಿದೆ, ಇದಕ್ಕಿದ್ದಂಗೆ ಡ್ರೌಸಿ ಆಗಿ ಮಲಗ್ಬಿಟ್ಟೆ. ನನಗೆ ಹಾಲಲ್ಲಿ ಏನೋ ಹಾಕ್ಕೊಟ್ಟಿದ್ದಾರೆ. ಹಾಗೇನೂ ಇಲ್ಲ, ಮೊದಲೇ ನೀವು ಟೆನ್ಷನ್ ಅಲ್ಲಿದ್ದೀರಾ, ರೆಸ್ಲೆಸ್ನೆಸ್ ಬೇರೆ, ಆ ಟೆನ್ಷನ್ ಅಲ್ಲಿ ನೀವು ಮಲಗಿದ್ದೀರಾ. ನಿಮ್ಗೆ ಆಸ್ಪತ್ರೆಯಲ್ಲಿ ಔಷಧಿ ಕೊಡಕ್ಕೆ ನೀವೇನ್ ಪೇಷಂಟಾ? ಹಲೋ, ಎಸ್, ಹೌದಾ, ಇಲ್ಲೇ ಇದ್ದಾರೆ. ಓಕೆ, ಯಾರು? ನನ್ನ ಅಸಿಸ್ಟೆಂಟ್. ನಿಮ್ಮಅಮ್ಮ ಹಾಸ್ಪಿಟ್ಲಿಗೆ ಫೋನ್ ಮಾಡಿದ್ರು, ನನ್ನ ರೂಮಿಗೆ ಕನೆಕ್ಟ್ ಮಾಡಿದ್ದಾರೆ. ನಮ್ಮಅಮ್ಮನ? ಹೌದು, ನಿನ್ನೆ ನಿಮ್ಮಅಮ್ಮನ ಬಗ್ಗೆ ಹೇಳಿದ್ರಲ್ಲ, ನೋಡಿ ಈಗ ಫೋನ್ ಬಂದಿದೆ. ಎಸ್. ಏನಿದು? ನಿನಗೋಸ್ಕರ ನಾ ಬರೆದ ಕವಿತೆ. ನಿಮ್ಗೆ ಕವಿತೆ ಬರೆಯ ಕೂಡ ಬರುತ್ತಾ? ನಿಮ್ಮ ನೋಡ್ತಾ ಇದ್ರೆ ಇನ್ನೂ ಏನೇನೇನೇನೇನೋ ಬರುತ್ತೆ. ಬರ್ದಿದ್ದೀನಿ, ಓದಿ ನೋಡ್ದೆ. ಸವಿದೆ ನನ್ನನ್ನೇನ ಮರೆತೆ. ನಮ್ ತಾಯೇ ನಾಳೆ ಬರ್ದಿದ್ದು. ಒಬ್ಬ ಹುಚ್ಚಿನ ಹತ್ರ ಕವಿತೆ ಕಾಪಿ ಮಾಡೋಣ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಡೆವಲಪ್ ಯುವರ್ ಸೆಲ್ಫ್. ಅರುಣ್, ನೀವು ಕೇಳಿದಷ್ಟು ಡೀಟೇಲ್ಸ್ ಇದರಲ್ಲಿದೆ. ಈ ಹಾಸ್ಪಿಟಲ್ನಲ್ಲಿ ಒಟ್ಟು 210 ಪೇಷಂಟ್ಗಳಿದ್ದಾರೆ, ಅದರಲ್ಲಿ ಜೆಂಟ್ಸ್ 160. ಅವರನ್ನ ಆಚೆ ನೋಡಬಹುದು. ಅದಲ್ಲದೆ ಇಲ್ಲಿ 3 ತರಹದ ವಾರ್ಡ್ಗಳಿವೆ. ಫಸ್ಟ್ ಸಿ, ಇದು ಜೆಂಟ್ಸ್ ವಾರ್ಡ್. ನೀವು ಹುಡ್ಕೊಂಡು ಬಂದಿರೋ ವ್ಯಕ್ತಿ ಇಲ್ಲಿದಾನ ಇಲ್ವಾ ಅಂತ ನೋಡ್ಕೊಳ್ಳಿ. ಜೀವವಾದರೂ ಎಂದಿಗೂ ನೀನು ಹೆಂಗಸರನ್ನು ನಂಬಬೇಡ, ಬೇಡ, ನಂಬಬೇಡ, ನಂಬಬೇಡ. ಹೌದು, ಕ್ಯಾಥರಿನ್ ಯಾವ್ದಾದ್ರೂ ಫೋಟೋ ಇದೆಯಾ? ಕ್ಯಾಥರಿನ್ ಯಾವಾಗ ನನ್ನಿಂದ ಕಾಣೆ ಆತ್ಲೋ ಎಲ್ಲ ಎಲ್ಲ ಕಾಣೆ ಆಗೋಯ್ತು. ಆ ಸ್ಟೀಫನ್ ರಾಜ್ನ ನಾನು ಕಂಡಿಡಿದ್ರೆ. ಕಂಡಿಡಿರಿ ಸಾರ್, ಕಂಡಿಡಿರಿ ಸಾರ್.
ನನ್ನ ಮಗನ ಯಾರ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಸರ್ ನೀವು ಕಣ್ಣು ಹಿಡಿದು ನನ್ನ ಮಗನ ನನಗೆ ತಂದ್ಕೊಳ್ಳಿ ಸರ್ ನನ್ನ ಮಗನ ನನಗೆ ತಂದ್ಕೊಳ್ಳಿ ಸರ್ ಇವರ ಮಗನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರು ನನ್ನ ಮಗ ನನಗೆ ಬೇಕು ದುಡ್ಡು ಕೇಳಿ ಹೆದರಿಸಿದ್ರು ಪೊಲೀಸ್ ಜೊತೆ ಹೋಗಿದ್ರಿಂದ ಅವರ ಮಗನ ಸಾಯಿಸ್ಬಿಟ್ರು ಆ ಶಾಕ್ ನಿಂದ ಇವರು ಈ ತರ ಆಗಿ ಸಾಕೋರುಣ್ ಇದಕ್ಕೆ ಮುಂದೆ ನಾವು ಹೋಗೋದು ಬೇಡ ಬನ್ನಿ ವಾಪಸ್ ಹೋಗೋಣ ಯಾಕೆ 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 ನಾನು ತಡಿತಾ ಇದ್ದೀರಾ ಯಾಕೆ ನಾನು ಇಲ್ಲಿ ಹೋಗಬಾರದು ಇದು ಲೇಡೀಸ್ ವಾರ್ಡ್ ಇಲ್ಲಿ ಬಂದ್ರೆ ತುಂಬಾ ರಿಸ್ಕ್ ಆಗುತ್ತೆ ಬನ್ನಿ ಹೋಗೋಣ ಲೇಡೀಸ್ ವಾರ್ಡ್ ಅದೇನು ಸ್ಟೀಫನ್ ನನ್ನ ಹ್ಯಾಕರ್ ಹಿಡಿಲಿ ಹಾಗೆ ಗೊತ್ತು ಗೊತ್ತು ಒಂದು ನಿಮಿಷ ನನ್ನ ಮಾತು ಕೇಳಿ ಪ್ಲೀಸ್ ಅರುಣ್ ಹೋಗಕ್ಕಿಂತ ಮುಂಚೆ ನಾನು ಅಲ್ಲಿ ವಾರ್ಡನ್ ಬರ್ದಿರೋ ತರ ಮಾಡ್ತೀನಿ ಆಮೇಲೆ ಹೋಗೋಣ ಪ್ಲೀಸ್ ನೋಡಿ ಏನಕ್ಕೆ ನಾನು ತಡಿತಾ ಇದ್ದರ ವಾರ್ಡ್ ಇದ್ರೆ ಇಷ್ಟು ಬಿಟ್ರೆ ಇಷ್ಟು ನೋಡಿ ನಾನು ಹೋಗ್ಲೇ ಅರುಣ್ ನೋಡಿ ದಯವಿಟ್ಟು ನನ್ನ ತಡಿಬೇಡಿ ಪ್ಲೀಸ್ ನಿಮಗೆ ಹೆಲ್ಪ್ ಮಾಡಕ್ಕೆ ಹೋಗಿ ನನ್ನ ಜಾಬ್ ಹೋಗೋ ತರ ಇದೆ ನಿಮ್ಮ ಜಾಬ್ ಹೋಗೋದಕ್ಕೂ ನಾನು ಅಲ್ಲಿ ಹೋಗೋದಕ್ಕೂ ಏನು ಸಂಬಂಧ ವೈ ಯು ಆರ್ ಸ್ಟಾಪಿಂಗ್ ಮೀ ಐ ವಾಂಟ್ ಟು ಗೋ ದೇರ್ ಪ್ಲೀಸ್ ಪ್ಲೀಸ್ ಡೋಂಟ್ ಸ್ಟಾಪ್ ಪ್ಲೀಸ್ ಡೋಂಟ್ ಸ್ಟಾಪ್ ಹಿಡ್ಕೋ ಗಟ್ಟಿಯಾಗಿ ಹಿಡ್ಕೋ ಹಿಡ್ಕೊಳ್ಳೋ ತೂ ಬಿಟ್ಟೆ ಅಲ್ಲೋ ತುಂಬಾ ಸುಂದರವಾಗಿದೆ ಅಳ್ಕಣೋ ದಂತದ ಗೊಂಬೆ ಇದ್ದಂಗೆ ಇದೆ ಅಳ್ಕಣೋ ತಳತಳ ಅಂತಿದ್ದಾಳಲ್ಲೋ ಬಾರೋ ಟ್ರೈನಿಂಗ್ ಕೊಡ್ತೀನಿ ಅರುಣ್ ಮಾಯಾ ನಾನು ಯಾರೋ ಒಬ್ಬನಿಲ್ಲಿ ನೋಡಿದೆ ಯಾರನ್ನ ಅವನು ನೋಡಕ್ ನಂತರನೆ ಇದ್ದ ತುಂಬಾ ಭಯಂಕರವಾಗಿದ್ದ ಒಂದು ವೇಳೆ ಚಿಕ್ಕ ವಯಸ್ಸ ನನ್ನಿಂದ ಬೇರೆ ಆದ ನಮ್ಮ ಅಣ್ಣನ ಅವನು ಈ ಕಡೆನೆ ಎಲ್ಲೋ ಹೋದ ಹೌದು ಅರುಣ್ ಈ ಹಾಸ್ಪಿಟಲ್ ಅಲ್ಲಿ ನಮಗೆ ಗೊತ್ತಿಲ್ಲದಿರೋ ಅಂತ ತುಂಬಾ ವಿಷಯ ನಡೀತಾ ಇದೆ ಆ ಡಾಕ್ಟರ್ ಏನು ಅಂತ ಕೇಳಿದಕ್ಕೆ ನಾನೇ ಒಬ್ಬ ಪೇಷಂಟ್ ಅಂತ ನನ್ನೇ ನಮ್ಸಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅರುಣ್ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡೋದಿಕ್ಕೆ ಅವಸರ ಆವೇಶ ಬೇಕಾಗಿಲ್ಲ ಅದಕ್ಕೆ ಬೇಕಾಗಿರೋದು ಸಹನೆ ಬುದ್ಧಿವಂತಿಕೆ ಅಂದ್ರೆ ನಿಮ್ಮ ಮೇಲಿರೋ ಪ್ರೀತಿಯಿಂದ ಹೇಳ್ತಾ ಇದೀನಿ ನಿಮ್ಮ ಟೆಂಪರ್ಮೆಂಟ್ ಹೀಗೆ ಇದ್ರೆ ಡಾಕ್ಟರ್ಸ್ ಹೇಳೋ ತರ ನಿಮ್ಮ ಬ್ರೈನ್ ಸೆಲ್ಸ್ ಸಿಡಿದು ಸೆರೆಬ್ರಲ್ ಹೆಮರೇಜ್ ಆಗಬಹುದು ಆಮೇಲೆ ನಿಮ್ಮ ಬಾಡಿಯಲ್ಲಿ ಯಾವ ಪಾರ್ಟ್ ಬೇಕಾದರೂ ಡ್ಯಾಮೇಜ್ ಆಗಬಹುದು ಪ್ರಾಣ ಕೂಡ ಹೋಗಬಹುದು ಹೆಲ್ತ್ ಇಸ್ ವೆಲ್ತ್ ಅರುಣ್ ನೀವು ಏನೇ ಸಾಧಿಸಬೇಕಾದರೂ ಮೊದಲು ಹೆಲ್ತ್ ಇಂಪಾರ್ಟೆಂಟ್ ಆಗುತ್ತೆ ಯಾವಾಗಲೂ ಒಂದೇ ವಿಷಯದ ಬಗ್ಗೆ ಥಿಂಕ್ ಮಾಡೋ ಬದಲು ನಿಮ್ಮ ಲೈಫ್ ನಲ್ಲಿ ನಡೆದಿರೋ ಒಳ್ಳೆ ವಿಷಯಗಳ ಬಗ್ಗೆ ಆವಾಗ ಆವಾಗ ಥಿಂಕ್ ಮಾಡಿ ಅಕ್ಕರೆಯ ತಾಯಿ ಮುದ್ದಾದ ಹೆಂಡತಿ ಅವರ ಜೊತೆ ನಡೆದಿರೋ ಸಿಹಿಯಾದ ಘಟನೆಗಳು ಅಂತ ನಿಮ್ಮ ಜೀವನದಲ್ಲಿ ಎಷ್ಟು ಒಳ್ಳೆ ವಿಷಯಗಳಿರುತ್ತೆ ಅದನ್ನೆಲ್ಲ ನೆನೆದು ರಿಲ್ಯಾಕ್ಸ್ ಆಗಿ ನಿಮ್ಮ ಮೈಂಡ್ ಕಾಮ್ ಆಗುತ್ತೆ ಇದು ನನಗೆ ಇಷ್ಟವಾದ ಇನ್ಸ್ಟ್ರುಮೆಂಟ್ಸ್ ಅಲ್ಲಿ ಪಿಯಾನೋ ಇಸ್ ಮೈ ಫೇವರಿಟ್